ರಾಯಚೂರು ಬಸ್ ನಿಲ್ದಾಣಕ್ಕೆ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಭೇಟಿ ಸರ್ಕಾರದ ಆದೇಶದ ಮೇರೆಗೆ ಪ್ರತಿಭಟನಾ ನಿರತ ಚಾಲಕ ನಿರ್ವಾಹಕರ ಮನವೊಲಿಸಲು ರಾಯಚೂರು ಬಸ್ ನಿಲ್ದಾಣಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಬಸ್ ನಿಲ್ದಾಣದಲ್ಲಿ ನಿಲುಗಡೆಯಾದ ಬಸ್ಸುಗಳನ್ನು ಪೊಲೀಸರ ಅಧಿಕಾರಿಗಳ ಬಂದೋಬಸ್ತಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹಳ್ಳಿಗಳಿಗೆ ತೆಲಂಗಾಣ ಆಂಧ್ರ ಭಾಗಗಳಿಗೆ ಪ್ರಯಾಣಿಸಬೇಕಾದ ಪ್ರಯಾಣಿಕರನ್ನು ತೆಗೆದುಕೊಂಡು ಹೋಗಲು ಇಂದು ಅನುಕೂಲ ಮಾಡಿಕೊಡಲಾಯಿತು ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಆಂಧ್ರ ತೆಲಂಗಾಣ ಗಡಿ ಭಾಗಗಳಿಂದ ಕರ್ನಲ್ ಐಜಾ ಗದ್ವಾಲ್ ಆಂಧ್ರ ಕರ್ನೂಲ್ ಯಾದಗಿರಿ ಕಲಬುರಗಿ ಜಿಲ್ಲೆಗಳಿಗೆ ಹೋಗುವುದಕ್ಕೆ ಕೆಎಸ್ಆರ್ಟಿಸಿ ಸಾರಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚಿಸಿದರು ಎಲ್ಲಾ ಪ್ರಯಾಣಿಕರಿಗೆ ತಾವು ಯಾವ ಗ್ರಾಮಗಳಿಗೆ ಹೋಗಬೇಕೆಂದು ಅವರೊಂದಿಗೆ ಚರ್ಚೆ ಮಾಡಿ ಇಂದು ಸಂಜೆವರೆಗೆ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಯಾರು ಇರದಂತೆ ಅವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳು ಸಾರಿಗೆ ಇಲಾಖೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಿಳಿಸಿದರು ಮತ್ತು ಪ್ರಯಾಣಿಕರು ಯಾವ ಹಳ್ಳಿಗಳಿಗೆ ಹೋಗಬೇಕೆಂದು ವಿಚಾರಿಸಿ ಪ್ರಯಾಣಿಕರಿಗೆ ಕೆಲವೇ ಗಂಟೆಗಳಲ್ಲಿ ಎಲ್ಲಾ ಬಸ್ಸುಗಳ ವ್ಯವಸ್ಥೆ ಮಾಡಲು ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದು ಮಾಧ್ಯಮದ ಮುಂದೆ ಪ್ರತಿಕ್ರಿಯಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತಕ ಸಂತೋಷ್ ಕಾಮಗೌಡ ತಹಸೀಲ್ದಾರ್ ಹಂಪಣ್ಣ ಸದರ್ ಬಜಾರ್ ಪಿಎಸ್ಐ ಮಂಜುನಾಥ್ ಪೊಲೀಸ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗರಲ್ದಿನಿ ವೀರನ್ಗೌಡ ಜೆಕೆ ನ್ಯೂಸ್ ಕನ್ನಡ ರಾಯಚೂರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಾರಿಗೆ ನೌಕರರ ಉತ್ತರ ಬಸ್ ಶೆಡ್ಯೂಲ್ಸ್ ಸರಿಯಾಗಿ ಆಪರೇಟ್ ಆಗ್ತಿರಲಿಲ್ಲ ಆದರೆ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಎಲ್ಲ ಡೆಪೋಗಳು ನಮ್ಮ ಜಿಲ್ಲೆಯ ಎಲ್ಲ ಡೆಪೋಗಳಲ್ಲೂ ಕೂಡ ರೆಗ್ಯುಲರ್ ಶೆಡ್ಯೂಲ್ಸ್ ಶುರುವಾಗಿದೆ ಸಾರಿಗೆ ನೌಕರರನ್ನು ಮನವೊಲಿಸಿ ಸಾರಿಗೆ ಇಲಾಖೆ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮುಖಾಂತರ ಅವರಿಗೆ ಮನವೊಲಿಸಿ ಯಾಕಂದರೆ ಈಗ ಅವೆಲ್ಲ ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಜನ ಸಿಗ್ತಾರೆ ಅಂತ ಬೇರೆ ಬೇರೆ ಊರಿಗೆ ಹೋಗೋರು ಬೆಳಗಾವಿ ಬಾಗಲಕೋಟೆ ಬಳ್ಳಾರಿ ಕರ್ನೂಲು ಮದ್ದೂರು ನಗರ ಬೇರೆ ಬೇರೆ ಕಡೆ ಹೋಗೋರು ಸುಮಾರು ಜನ ಇದ್ದಾರೆ ಮತ್ತು ಇವ್ರಿಗೆ ಸಾರ್ವಜನಿಕರ ಅನಾನುಕೂಲ ಆಗ್ತಾ ಇದೆ ಟ್ರಾನ್ಸ್ಪೋರ್ಟ್ ಸಂಪರ್ಕ ಇಲ್ಲದೆ ದೊಡ್ಡ ಸಮಸ್ಯೆ ಆಗೋದರಿಂದ ಈಗಾಗಲೇ ಸರ್ಕಾರವೇ ನಮಗೆ ಕ್ಲಿಯರ್ ಆಗಿ ಒಂದು ಡೈರೆಕ್ಷನ್ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಕೂಡ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರದು ಸೊ ಆ ನಿಟ್ಟಿನಲ್ಲಿ ಇವ್ರಿಗೆ ಮನವೊಲಿಸಿ ಎಲ್ಲ ಶೆಡ್ಯೂಲ್ಸ್ ಕೂಡ ಆಪರೇಟ್ ಮಾಡಬೇಕಂತ ಸರ್ಕಾರದಿಂದ ನಿನ್ನೆ ನಮಗೆ ಡೈರೆಕ್ಷನ್ ಬಂದಿದೆ ಸೊ ಅದ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಎಲ್ಲ ಡೆಪೋಸಿಂದ ಎಲ್ಲ ಬಸ್ ನಿಲ್ದಾಣಗಳಿಂದ ಕೂಡ ಇವತ್ತು ಪೊಲೀಸ್ ಪ್ರೊಟೆಕ್ಷನ್ ಎಸ್ಕಾರ್ಟ್ ಜೊತೆ ಬಸ್ಸಸ್ ನಾವು ಆಪರೇಟ್ ಮಾಡಿದ್ವಿ ಬೆಳಿಗ್ಗೆಯಿಂದ ಒಂದು ಸುಮಾರು 35 ಬಸ್ಸಸ್ ಶೆಡ್ಯೂಲ್ಸ್ ಬೇರೆ ಬೇರೆ ಕಡೆ ಇನ್ಕ್ಲೂಡಿಂಗ್ ಇಂಟರ್ ಸ್ಟೇಟ್ ಇಂದ ಅಂತಾರಾಜ್ಯ ಬಸ್ಗಳು ಕೂಡ ಶುರು ಆಗಿದೆ ಹೈದರಾಬಾದ್ ಆಗಲಿ ಮೆಂಗಳೂರು ಆಗಲಿ ಕರ್ನೂಲ್ ಆಗಲಿ ಎಲ್ಲ ಕಡೆಯೂ ಕೂಡ ಶುರುವಾಗ್ತದೆ ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಕೂಡ ಶುರುವಾಗ್ತದೆ ಈಗ ಇನ್ನು ಮುಂದೆ ರೆಗ್ಯುಲರ್ ಆಗಿ 1x1 ಜನ ಲೋಡ್ ಎಷ್ಟಿದೆ ಅದನ್ನು ನೋಡ್ಕೊಂಡು ಕೂಡ ರೆಗ್ಯುಲರ್ ಆಗಿ ನಮ್ಮ ಶುರುವಾಗ್ತದೆ ಎಲ್ಲ ಕಡೆ ಈಗಾಗಲೇ ಪೊಲೀಸ್ ಇಲಾಖೆಗೆ ಕ್ಲಿಯರ್ ಆಗಿ ಸೂಚನೆ ಕೊಟ್ಟಿದ್ದೀನಿ ಬಸ್ಸಿಗೆ ಒಬ್ಬ ಕಾನ್ಸ್ಟೇಬಲ್ ಆಗಿ ಕಳಿಸ್ಕೊಡ್ತೀನಿ ಯಾಕಂದರೆ ಸಿಂಗೂರ್ ಹತ್ರ ಇಲ್ಲ ಅಂಥವು ಕಿಡಿಗೇಡಿಗಳು ಯಾರೂ ಕೂಡ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದರೆ ತುಂಬ ಕಠಿಣವಾದ ಕ್ರಮ ಕೂಡ ಕಾನೂನು ಕ್ರಮ ಅವರು ತಗೊಳ್ತೀವಿ ಬಸ್ನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಹಾಕಿ ಎಸ್ಕಾರ್ಟ್ ಆಗಿ ಕಳಿಸ್ಕೊಡೋಕೆ ಈಗಾಗಲೇ ಎಸ್ ಪಿ ಕೂಡ ಸೂಚನೆ ನೀಡಿದ್ದೀವಿ ಜಾಸ್ತಿ ಆಗ್ತದೆ ಸರಿ ಎಷ್ಟು ರೆಗ್ಯುಲರ್ ಆಗಿ ಅಷ್ಟು ಶೆಡ್ಯೂಲ್ ಕೂಡ ಆಪರೇಟ್ ಮಾಡ್ತೀವಿ ಬಟ್ ಎಷ್ಟು ಜನ ಬರ್ತಾರೆ ಅದನ್ನು ನೋಡಿಕೊಂಡು ಅಷ್ಟಕ್ಕಷ್ಟು ಶೆಡ್ಯೂಲ್ ಜಾಸ್ತಿ ಸರಿ ಮುಂದೆ ಬೆಂಗಳೂರಿನ ಇನ್ನೊಂದು ಪ್ರೊಟೆಸ್ಟ್ ಮುಂದೆ ನಡೆಸ್ತಾರೆ ಆ ವಿಚಾರ ಬಗ್ಗೆ ನಮಗೆ ಗೊತ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರದ ನಿರ್ದೇಶನ ಪ್ರಕಾರ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರದು ಸೊ ಆ ನಿಟ್ಟಿನಲ್ಲಿ ಎಲ್ಲ ಶೆಡ್ಯೂಲ್ಸ್